ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಯಿತು. ಸೊ ಶಮ ಸ್ಟುಡಿಯೋದಲ್ಲಿ ಇವತ್ತು ಮಾವಿನ ಹಣ್ಣಿನ ಕರಿ ಯಾವ ಥರ ಮಾಡೋದು ನೋಡೋಣ. ಇದು ಸ್ವಲ್ಪ ಹುಳಿ ಇರೋ ಮಾವಿನ ಹಣ್ಣು, ಕಾಡಲ್ಲಿ ಆಗುತ್ತೆ ನೋಡಿ ಅದು, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹುಳಿ ಇರುವ ಕಾರಣ, ತುಂಬ ಹುಳಿ ಇರುವ ಕಾರಣ ಹುಳಿ ಹಾಕೋದು ಬೇಡ. ಹುಳಿ ಕಡಿಮೆ ಇರೋದು ಸ್ವೀಟ್ ಇರೋ ಮಾವಿನ ಹಣ್ಣಾದರೆ ನಾವು ಸ್ವಲ್ಪ ಹುಳಿ ಹಾಕಬೇಕಾಗುತ್ತೆ. ವ್ಯೂವರ್ಸ್, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಆಲ್ ಕೊಡಿ. ಇದನ್ನೆಲ್ಲ ಈ ಥರ ಬಿಡಿಸ್ಕೊಳ್ಳೋಣ. ಎಲ್ಲ ಬಿಡಿಸ್ಕೊಂಡೆ, ಅದು ನಾನು ಸಿಪ್ಪೆ ತೆಗೆದಿದ್ದೆ ನೋಡಿ, ಅದನ್ನು ಸ್ವಲ್ಪ ನೀರಾಕಿ ಯೂಸ್ಕೊಬೇಕು. ಅದರಲ್ಲಿ ತುಂಬ ರಸ ಉಳಿದಿರುತ್ತೆ, ಅದೆಲ್ಲ ನಮಗೆ ತೊಗೊಬೋದು, ಇಲ್ಲಾಂದರೆ ಎಲ್ಲ ವೇಸ್ಟ್ ಆಗುತ್ತೆ ಸಿಪ್ಪೆಯಲ್ಲಿ. ಅದರ ರಸ ವೇಸ್ಟ್ ಆಗಬಾರ್ದು ಅಂತಿದ್ರೆ ನಾವು ಅದರ ಸಿಪ್ಪೆನ ಚಾಕುನಲ್ಲಿ ಕೂಡ ತೆಗಿಬೋದು, ಬಟ್ ಇದು ಈಸಿ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಅದರ ನೀರು ತೊಗೊಂಡು ಹಾಕ್ಕೊಳ್ಬೇಕು, ಇಲ್ಲಾದ್ರೆಲ್ಲ ವೇಸ್ಟ್ ಆಗುತ್ತೆ. ಎಲ್ಲ ನೀರು ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆ ನೋಡಿ, ಇದು ಸಾಸಿವೆ, ಸಾಸಿವೆ ಸ್ವಲ್ಪ ಜಾಸ್ತಿ ಮಾವಿನ ಹಣ್ಣಿಗೆ ಯಾವಾಗಲೂ, ಮತ್ತು ಸ್ವಲ್ಪ ಪೆಪ್ಪರ್, ಸ್ವಲ್ಪ ಜೀರಿಗೆ, ಧನಿಯಾ, ಆಮೇಲೆ ಮೆಣಸಿನ್ಕಾಯಿ ಎರಡು ಥರದ್ದು ಇಟ್ಕೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಕಲರಿಗೋಸ್ಕರ, ಇದು ನಮ್ಮ ತುಳುನಾಡಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ, ಖಾರ ತುಂಬ ಖಾರ ಇದು, ಹಾಗೆ ಇದೆರಡು ಹಾಕ್ಕೊಂಡಿದ್ದೀನಿ. ಇದಿಷ್ಟು ರುಬ್ಕೊಳ್ಳೋಣ. ನೀರು ಹಾಕಿ ರುಬ್ಕೊಳ್ಳೋಣ. ಈಗ ಬೆಲ್ಲ ಮಸಾಲೆ ಜೊತೆ ರುಬ್ಬೋಕ್ಕೆ. ಇದು ಹುಳಿ ಸ್ವಲ್ಪ ಜಾಸ್ತಿ ಇರೋ ಕಾರಣ ಸ್ವೀಟ್ ಬೆಲ್ಲ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೋಡಿ. ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಉಪ್ಪು ಅರಿಶಿನ ಪುಡಿ ಇವಾಗ ನಾವು ಮಾವಿನ ಹಣ್ಣು ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ತೇನೆ. ನೀರು ಹಾಕೋದು ಬೇಡ, ಇದೇ ನೀರಲ್ಲಿ ಚೆನ್ನಾಗಿ ಮಾವಿನ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸೋಣ. ವ್ಯೂವರ್ಸ್ ನೋಡ್ತಾ ಇದ್ದೀರಲ್ಲ ನನ್ನ ವಿಡಿಯೋ, ಇದ್ದೋಗ್ಲಿಲ್ಲಲ್ಲ ಪೂರ್ತಿ ನೋಡಿ, ಪೂರ್ತಿ ಕರಿ ಆಗೋವರೆಗೂ ನನ್ನ ಜೊತೆಗೆ ಇರಿ. ಸೊ ಇವಾಗ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ, ನಾನು ಈ ಥರ ಸಾಫ್ಟ್ ಆಗಬೇಕು. ಅದಾದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡ ಮಸಾಲೆ ಹಾಕ್ತಾ ಇದ್ದೀವಿ. ನೀರು ಹಾಕೋದು ಬೇಡ, ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದು ಇಷ್ಟು ಕುದಿ ಬಂದರೆ ಸಾಕು. ಹುಳಿ
ಊಟದ ಜೊತೆಗೆ ಈ ಮಾವಿನ ಹಣ್ಣು ಸಾರು ಸೈಡ್ ಡಿಶ್ ಆಗಿದ್ರೆ ನಾವು ಹೊಟ್ಟೆ ತುಂಬ ಭರ್ಜರಿ ಊಟ ಮಾಡ್ಬೋದು. ಅಷ್ಟು ಟೇಸ್ಟ್ ಇದೆ ಅದು, ಬೇರೆ ಏನು ಬೇಡ. ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಇರ್ತೇನೆ ವಿವರ್ಸ್. ಬಾಯ್, ಟೇಕ್ ಕೇರ್.